ಹಾಯ್ ಹಲೋ, ಒನ್ಸ್ ಅಗೈನ್ ವೆಲ್ಕಮ್ ಟು ದ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ವಿಷಯನೇ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಪಿ ಯು ಸಿಯ ಒಂದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ. ಎಸ್, ಬಟ್ ಅಲ್ಲಿ ಸಿಲೆಬಸ್ಸಲ್ಲೂ ಕೂಡ ಸ್ವಲ್ಪ ಅಪ್ಡೇಟೆಡ್ ಆಗಿದೆ. ಯಾಕೆ ಅಂತ ಹೇಳಿದರೆ, ಎಕ್ಸಾಮಿನೇಷನ್ ಕಡಿಮೆ ಅಂದರೂ 1 ಮಂತ್ ಮುಂದೆ ಹೋಗಿರೋದ್ರಿಂದ ಮತ್ತೆ ನಮಗೆ ಟೀಚಿಂಗ್ ಅವರ್ಸ್ ಜಾಸ್ತಿ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಿದರೆ, ಮತ್ತೆ ಕೆಲವೊಂದು ಚಾಪ್ಟರ್ಸ್ನ ಆ್ಯಡ್ ಮಾಡಿ ಒಂದು ಅಪ್ಡೇಟೆಡ್ ಸಿಲೆಬಸ್ನ ಪ್ರೊವೈಡ್ ಮಾಡಿದ್ದಾರೆ. ಎಸ್, ದಿಸ್ ಒನ್ ಈಸ್ ಅ ಪ್ರೀವಿಯಸ್ಲಿ ಗಿವನ್ ಸಿಲೆಬಸ್. ನೀವಿಲ್ಲಿ ನೋಡ್ತಿದ್ದೀರಾ, 48 ಅವರ್ಸ್ ಟೀಚಿಂಗ್ ಅವರ್ಸ್ ಸಿಗುತ್ತೆ ಆ್ಯಸ್ ಅವರು ಕೊಟ್ಟಿರುವಂಥ ಪ್ರೀವಿಯಸ್ ಟೈಮ್ ಟೇಬಲ್ ಪ್ರಕಾರ ಮತ್ತು ಪ್ರೀವಿಯಸ್ ಸಿಲೆಬಸ್ ಪ್ರಕಾರ ನಮಗೆ 48 ಅವರ್ಸು ಸಿಗ್ತಾ ಇತ್ತು. ಅದರ ಪ್ರಕಾರ ಅವ್ರೇನು ಮಾಡಿದರು, ಅಪ್ ಟು 6 ಚಾಪ್ಟರ್ ಅವ್ರೇನು ಮಾಡಿದರು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ ಒಂದು ಸಿಲೆಬಸ್ ಅಂತ ಹೇಳಿ ಪ್ರೊವೈಡ್ ಮಾಡಿದರು. ಬಟ್ ಇವಾಗೇನಾಗಿದೆ, ಮತ್ತೆ ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಕೆಲವೊಂದು ಚಾಪ್ಟರ್ಸ್ ಅಥವಾ ಕೆಲವೊಂದು ಕಾನ್ಸೆಪ್ಟ್ಸ್ನ ಆ್ಯಡ್ ಮಾಡಿ ಒಂದು ಅಪ್ಡೇಟೆಡ್ ಸಿಲೆಬಸ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ಆ ಒಂದು ಕಾಪಿ ಕೂಡ ತೋರಿಸ್ತಾ ಹೋಗ್ತೀನಿ. ಈ ಎರಡೂ ಕಾಪೀಸು ಕೂಡ ನಾನು ಏನು ಮಾಡ್ತೀನಿ, ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಒಂದ್ಸರಿ ಅಬ್ಸರ್ವ್ ಮಾಡಿ ಎಷ್ಟು ಚಾಪ್ಟರ್ ಆ್ಯಡ್ ಆಗಿದೆ ಅಂತ ಹೇಳಿ, ಹಾಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಕಂಟಿನ್ಯೂ ಮಾಡ್ತಾ ಹೋಗಿ. ಎಸ್, ದಿಸ್ ಒನ್ ಈಸ್ ಅ ಅಪ್ಡೇಟೆಡ್ ಸಿಲೆಬಸ್. ನೀವಿಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಪ್ರೀವಿಯಸ್ ನಾನು ನಿಮಗೆ ಹೇಳಿದಾಗ ಆವಾಗಲೇ 48 ಅವರ್ಸ್ ನಿಮಗೆ ಟೀಚಿಂಗ್ ಅವರ್ಸ್ ಸಿಕ್ಕಿದ್ರಿಂದ ನಿಮಗೇನು ಮಾಡಿದರು, ಅಪ್ ಟು 6 ಚಾಪ್ಟರ್ವರೆಗೂ ಮೆನ್ಷನ್ ಮಾಡಿದರು. ಎಕ್ಸ್ಟ್ರಾ ಇವಾಗ 12 ಅವರ್, ನಿಯರ್ಲಿ ಒಂದು 12 20 ಡೇಸ್, 20 to 30 ಡೇಸ್ ಸಿಗೋದ್ರಿಂದ ಮತ್ತೆ 12 ಅವರ್ಸ್ ಸಿಗುತ್ತೆ. ಆ ಒಂದು ಟೈಮ್ ಟೇಬಲ್ನ ಏನು ಮಾಡಿದ ಟೈಮ್ ಟೇಬಲ್ನ ಅಬ್ಸರ್ವ್ ಮಾಡಿ ಅವ್ರೇನು ಮಾಡಿದ್ದಾರೆ, ಮತ್ತೊಂದು ಚಾಪ್ಟರ್ನ ಆ್ಯಡ್ ಮಾಡಿದ್ದಾರೆ, ಅಪ್ ಟು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ರಿಜಿಡ್ ಬಾಡಿ. ನಿಮ್ಮ ಮಿಡ್ ಟರ್ಮ್ ಸಿಲೆಬಸ್ ಇಲ್ಲಿವರೆಗೂ ಇರುತ್ತೆ. ಈಗ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಪ್ರಕಾರ ನಿಮಗೆ ಫಸ್ಟ್ PUC ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಿಲೆಬಸ್ ಅಪ್ ಟು 7 ಚಾಪ್ಟರ್ವರೆಗೂ ಕೂಡ ಇರುತ್ತೆ. ಇಸ್ ಫಾರ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಬೇರೆ ಬೇರೆ ಡಿಸ್ಟಿಕಲ್ಲೂ ಕೂಡ ಆಲ್ಮೋಸ್ಟ್ ಇದೇ ಆಗುತ್ತೆ, ಬಿಕಾಸ್ ಎಲ್ಲ ಒಂದು ಡಿಸ್ಟಿಕಲ್ಲೂ ಕೂಡ ಸೇಮ್ ಟೈಮ್ PU ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಅವ್ರಿಗೂ ಕೂಡ ವರ್ಕಿಂಗ್ ಅವರ್ ಸೇಮ್ ಇರುತ್ತೆ. ಆಲ್ಮೋಸ್ಟ್ 1 or 2 ಕಾನ್ಸೆಪ್ಟ್ ಮಾತ್ರ ವೇರಿಯೇಷನ್ ಆಗ್ಬೋದು, ಅದನ್ನು ಬಿಟ್ಟರೆ ಏನೂ ಕೂಡ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಬಹಳಷ್ಟು ಚೇಂಜ್ ಏನೂ ಇರೋದಿಲ್ಲ. ಅದನ್ನು ನೀವಲ್ಲಿ ನಿಮ್ಮ ಕಾಲೇಜಲ್ಲಿ ಅದನ್ನು ಕ್ಲಾರಿಫಿಕೇಷನ್ ಮಾಡ್ಕೊಂಡ್ರಾಯಿತು. ಬಟ್ ಇಷ್ಟೇ ಚಾಪ್ಟರ್ ಇರುತ್ತೆ ಅಂತ ಹೇಳಿ ನಿಮ್ಮ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ, ನಿಮಗೆ ಅಲ್ಲಿ ಏನು ಸಿಲೆಬಸ್ ಸಿಗುತ್ತೆ, ನಿಮ್ಮ ಕಾಲೇಜಲ್ಲಿ ಏನು ಹೇಳ್ತಾರೆ ಅದನ್ನು ಜಸ್ಟ್ ಯು ವಾಂಟ್ ಟು ಫಾಲೋ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ನಿಮ್ಮ ಪ್ರಿಪ್ರೇಷನ್ನ ಇನ್ನೂ ಕೂಡ ಬೂಸ್ಟ್ ಅಪ್ ಮಾಡಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ವೆರಿ ಮಚ್.